ಕೂಡ ಇಶ್ಯೂ ಬರೋಕ್ಕಿಂತ ಮುಂಚೆನೇ ನಾವು ಕ್ಲೋಸ್ ಅವ್ರು ಭೇಟಿ ಮಾಡಿದ್ದೀವಿ. ಹಿಂದೆ ಕೂಡ ಖರ್ಗೆ ಅವ್ರನ್ನು ಭೇಟಿಯಾಗಿದ್ದೀವಿ, ಕೆ ಸಿ ವೇಣುಗೋಪಾಲ್ ಭೇಟಿಯಾಗಿದ್ದೀವಿ, ಸುರ್ಜೇವಾಲನ್ನು ಭೇಟಿಯಾಗಿದ್ದೀವಿ, ಅವಾಗ ಕೂಡ ಭೇಟಿಯಾಗಿದ್ದೀವಿ. ಇದು ಇಶ್ಯೂ ಬಂದದ್ದು 3 ತಿಂಗಳು ಈ ಕಡೆ ಮೋಡ. ಅದಕ್ಕಿಂತ ಮುಂಚೆ ನಾವು ಡೆಲ್ಲಿಗೆ ಹೋಗ್ತಾನೆ ಇದ್ದೀವಿ, ಭೇಟಿಯಾಗ್ತಾನೆ ಇದ್ದೀವಿ. ಸಾಕಷ್ಟು ಜನ ಮುಖಂಡರು ಈ ಕಡೆ ಪಾರ್ಟಿಯವರು ಆ ಕಡೆ ಭೇಟಿ ಆಗ್ತೀವಿ, ಆ ಕಡೆ ಈ ಕಡೆ ಭೇಟಿ ಆಗ್ತಾರೆ. ಸೊ ಇದಕ್ಕದಕ್ಕೂ ಹೋಲಿಕೆ ಮಾಡ್ಲಿಕ್ಕೆ ಆಗೋಲ್ಲ. ಏನ್ ತೋರ್ಸಲ್ಲ, ಹೋಗಿದ್ದೀವಿ ಭೇಟಿಯಾಗಿ ಅಷ್ಟೇ. ಏನ್ ತೋರ್ಸಲ್ಲ, ಭೇಟಿಯಾಗಿ ತೋರ್ಸಿದ್ದ ಅಷ್ಟೇ, ಅದ್ರ ಬಿಟ್ಟು ಏನ್ ತೋರಿಸಿಲ್ಲ. ಇಲ್ಲ ಅದಕ್ಕೆ ಮಾಡ್ಬೇಕು, ಏನ್ 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 ಪ್ರೂವ್ ಆಗಿದ್ಯಾ? ಪ್ರೂವ್ ಆಗಿದ್ರೆ ಮತ್ ಬೇರೆ. ಇನ್ನು ಏನು ಇನ್ನು ತನಿಖೆನ ಈಗ ಜಸ್ಟ್ ಪ್ರಾರಂಭ ಆಗಿದ್ರೆ ಆಗ್ಲಿ ಅಂತ ಹೇಳಿದ್ವಿ ನಾವು. ಯಾವ್ದು ರೆಡಿನೂ ಇಲ್ಲ, ಏನು ಸೂಚನೆ ಇಲ್ಲ. ನಮ್ ಕೆಲ್ಸಕ್ಕೆ ನಾವು ಹೋಗಿದೀವಿ. ನಮ್ ಕರ್ನಾಟಕ ಭವನ ಓಪನಿಂಗ್ ಮಾಡ್ಬೇಕಿದೆ ನಮಗೆ 15 ನವೆಂಬರ್ 10. ಅದಾದ್ಮೇಲೆ ಇನ್ನೊಂದು ಭವನ ಕಟ್ಟಬೇಕಾಗಿದೆ ನಮಗೆ. ನಿರಂತರವಾಗಿ ಡೆಲ್ಲಿ ಭೇಟಿ ಸಹಜ. ಪ್ರಶ್ನೆ, ಎಲ್ಲರೂ ಆಗ್ಬೇಕಂತ ಎಲ್ಲರಿಗೂ ಆಸೆ ಇರ್ತದೆ. 224 ಅಲ್ಲೇ ನಾನು ಬಂದೆ. 224 ಎಲ್ಲಾರು ಒಂದ್ ಜೀವನ್ನಾಗ ಆಗ್ಬೇಕಂತ ಎಲ್ಲಾರು ಒಂದ್ ಸ್ಟೆಪ್ ಹತ್ತಿರಂದ್ರೆ ನೆಕ್ಸ್ಟ್ ಮಂತ್ರಿ ಅಂದ್ಮ್ಯಾಗ ಸೀನಿಯಾರಿಟಿ, ಸೀನಿಯಾರಿಟಿ ಅಂದಾಗ ಡಿಸಿಎಂ, ಡಿಸಿಎಂ ಆದ್ಮ್ಯಾಗ ಸಿಎಂ, ಸಿಎಂ ಮುಗಿದ್ಮ್ಯಾಗ ಕೇಂದ್ರ ಸಚಿವರು, ಆರನೇ ಸ್ಟೆಪ್ ಅದು. ಹಿಂಗ ಅವರ ಆಸೆ ಇಟ್ಕೊಂಡ್ಬಿಟ್ಟಿರ್ತಾರೆ. ನೋಡಿ, ಆ ಸನ್ನಿವೇಶ ಬರಲ್ಲ ಅಂತ ನಾವ್ ಹೇಳ್ತಾ ಇದೀವಿ. ಈಗ ಎಲ್ಲರ ರಾಜೀನಾಮೆ ಕೊಟ್ಟ ಮೇಲೆ ಪ್ರೂವ್ ಆದ್ಮೇಲೆ ಇದು ಪ್ರಶ್ನೆ, ಅದ್ ಬರೋಲ್ಲ ಅಂತ ನಾವ್ ಹೇಳ್ತಾ ಇದೀವಿ ಪದೇ ಪದೇ. ಇವಾಗಿಲ್ಲ, ಮುಂದೆ ಅಂತ ಹೇಳಿದ್ರಲ್ಲ, ಮುಂದೆ ಮುಂದಿನ ಅವಧಿಗೆ ಅಂತ ಹೇಳಿ. ಅದ್ರಲ್ಲ ನಾ ಹೇಳೋದು ಹೊಸದಲ್ಲ ರೀ, ಅದು ಹೊಸದಲ್ಲ. ಇದು ಹಿಂದೆ ಪರಮೇಶ್ವರ ಮನೆಯಲ್ಲಿ ಸಿಎಂ ಅವರು ನಾವು ಕೂಡ ಭೇಟಿಯಾಗಿದ್ವಿ, ಅವಾಗ ಮೂಡ ಇಶ್ಯೂ ಇರ್ಲಿಲ್ಲ. ನಮ್ಮ ಮನೆಯಲ್ಲಿ ಸಾಕಷ್ಟು ಸಾರಿ ನಾವು ಭೇಟಿಯಾಗಿದ್ವಿ, ಅವಾಗ ಮೂಡ ಇಶ್ಯೂ ಇರ್ಲಿಲ್ಲ. ಅಂದ್ರೆ ಮೂಡ ಇಶ್ಯೂ ಬರೋಕ್ಕಿಂತ ಮೊದ್ಲೇ ನಾವು ಇಂಥ ಮೀಟಿಂಗ್ ಗಳನ್ನ ಮಾಡಿದೀವಿ. ಹಿಂಗಾಗಿ ಅದಕ್ಕೂ ಇದಕ್ಕೂ ಬೇರೆ ಅರ್ಥ ಇತ್ತು. ಅವಾಗ ಇತ್ತು, ನಾವು ಬಹಿರಂಗ ಹೇಳಿದ್ದೀವಿ ಬೇಕಾ ಚುನಾವಣೆಗೆ ಅನುಕೂಲ ಆಯ್ತು ಅಂತ ಮುಗಿದು ಅದಕ್ಕೆ ಅಧ್ಯಯ ಇರೋದು. ಪಾರ್ಟಿ ಇದೆ, ಇಲ್ಲಿ ಯಾರು ಕಿಂಗ್ ಮೇಕರ್ ಆಗ್ಲಿಕ್ಕೆ ಅವಕಾಶ ಇಲ್ಲ. ಪಾರ್ಟಿ ಇದೆ, ಪಾರ್ಟಿ ದೊಡ್ಡದು, ಪಾರ್ಟಿ ತೀರ್ಮಾನ ಅಂತಿಮ. ಇಲ್ಲಿ ಯಾರು ಇಂಡಿವಿಜುವಲ್ ಆಗಿ ಪಾರ್ಟಿಯಲ್ಲಿ ಕಂಟಿನ್ಯೂ ಆಗೋ ಪ್ರಶ್ನೆ ಇಲ್ಲ. ಆಲ್ರೆಡಿ ಇದಾರೆ ಅವರು, ಕಂಟಿನ್ಯೂಷನ್ ಇದಾರೆ, ಮುಂದೆ ಇರ್ತಾರ, ಅವ್ರೆ ಪ್ರಶ್ನೆ ಇಲ್ಲ. ಎಲ್ಲರೂ ಹೇಳಿದ್ದಾರೆ, ನಾನು ಹೇಳ್ತಾ ಇದ್ದೀನಿ. ಮುಸ್ಲಿಂ ಗುದ್ದಾಟ ಯಾವ್ದು ಇಲ್ಲ, ಅವರೇ ಇರ್ತಾರ ಪದೇ ಪದೇ ಹೇಳಿದೀವಿ, ಈಗೂ ಕೂಡ ಹೇಳ್ತಾ ಇದೀವಿ. ಅವ್ರು ಅವ್ರು ಹೇಳ್ತಾರೆ, ಅವ್ರ ಡೇ ಒನ್ ಆಗಿ ಹೇಳಿದ್ದಾರೆ. ನೋಡಿದ್ರೆ ಅವ್ರು ತೆಗೆದು ನೋಡಿ, ಡೇ ಒನ್ ಅಲ್ಲಿಂದ ಹೇಳ್ತಾರ ಅವ್ರು. ಇದು ಸರ್ಕಾರ 6 ತಿಂಗಳ ಅಂತ ಅವಾಗ ಹೇಳಿದ್ರೆ, ಅವಾಗ 23 ಜೂನ್ ಅಲ್ಲಿ ಹೇಳಿದ್ರು, ಇನ್ನು 6 ತಿಂಗಳಲ್ಲಿ ಸರ್ಕಾರ ಇರೋಲ್ಲ, ನಿಮ್ಮಲ್ಲೇ ಬಂದಿದೆ. ಮತ್ತೆ 6 ತಿಂಗಳು ಅಂದ್ರು, ಮತ್ತೆ 6 ತಿಂಗಳು ಅಂದ್ರು, ಹಂಗೆ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಿರ್ತಾರೆ. ಇದು ರಾಜಕೀಯ ಸ್ವಾಭಾವಿಕ. ಮುಂಚೆ ನಾವು ಕುಡಿದಿ, ಈಗ ಕುಡಿದಿ, ಅದ್ರ ಹೊಸದೇನಿಲ್ಲ. ಇನ್ನ ಈಗ ಕುಡಿದಿ ಅಂದ್ರೆ ಓಕೆ, ದೇವನ್ನ ಕುಡಿದಿ. ಹಿಂದಿನ ಮೈಸೂರು ಹೋಗಲಿ ಕುಡಿದೀವಿ, ಅದಕ್ಕಿಂತ ಮುಂಚೆನ ಕುಡಿದೀವಿ. ನಿನ್ನೆ ತುಮಕೂರಲ್ಲಿ ಕುಡಿದೀವಿ, ಅದಕ್ಕಿಂತ ಮುಂಚೆ ಮದುವೆ ಪರಂಪನೆ ಆಯ್ತು, ಅದಕ್ಕಿಂತ ಮುಂದೆ ಕುಡಿದೀವಿ. ಇನ್ ನಮ್ಮಲ್ಲಿ ಕುಡಿದೀವಿ, ಕರಿಗೆ ಅವ್ನು ಬಿಟ್ಟಾಗಿದೀವಿ. ಸ್ವಲ್ಪ ಪಾರ್ಟಿ ಪಾರ್ಟ್ ಆಫ್ ದ ಪಾರ್ಟಿ ನಮ್ಮ ನಡೆಯುವಂತ ಒಂದು
ಯಾರೆಲ್ಲ ರಹಸ್ಯ ಸಭೆಗಳನ್ನ ಈ ತರ ಸಭೆಗಳನ್ನ ಮಾಡ್ತಾರೆ ಎಲ್ಲರೂ ಕೂಡ ಹೈಕಮಾಂಡ್ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಆಗಿದ್ರೆ ಓಕೆ, ಅದ್ರ ಬಗ್ಗೆ ಏನಾದ್ರು ಹೆದರ್ಬೋದು ಮಾಡಬಹುದು. ನಮ್ ಪಕ್ಷ ಕಟ್ಟಲಿಕ್ಕೆ ನಾವ್ ಕೂಡ ಅದ್ಯಾವ್ದು ಹೆದರುವಂತ ಅವಶ್ಯಕತೆ ಇಲ್ಲ. ಪಕ್ಷದ ಪುರಾಯಿದ್ವಿ, ಪಕ್ಷಕ್ಕೆ 12 ಗಂಟೆ ನಾವು ಟೈಮ್ ಕೊಟ್ಟಿದೀವಿ. ನಾವೆಲ್ಲ ಹೆದರ್ಬೇಕಾದ ಅವಶ್ಯಕತೆ ಇಲ್ಲ. ಹೆಚ್ಚು ಟೈಮ್ ಕೂಡ ನಾವೇ ಪಕ್ಷಕ್ಕೆ. ಕೆಲವರು ಪ್ರಚಾರ ಜಾಸ್ತಿ ಆಗುತ್ತೆ, ನಾ ಕೆಲವರು ಪ್ರಚಾರ ಆಗೋಲ್ಲ. ತೆರೆಮರೆಯಲ್ಲೇ ಪಕ್ಷಕ್ಕೆ ದುಡಿತಾರೆ, ಅವ್ರು ಯಾರು ಟೈಮ್ ಕೊಡೋಲ್ಲ. ಊರಲ್ಲಿ ತಮ್ಮ ಸ್ವಂತ ದುಡ್ಡಿನಿಂದ ಪಕ್ಷಕ್ಕೆ ಕಟ್ತಾರೆ, ಅವ್ರು ಯಾರು ಬೆಂಗಳೂರಲ್ಲಿ ಹೈಲೈಟ್ ಆಗೋಲ್ಲ. ಏರ್ಪೋರ್ಟ್ ರಸ್ತೆಯಲ್ಲಿ ಪೋಸ್ಟರ್ ಡೌ ಹೈಲೈಟ್ ಆಗ್ತಾರೆ, ದೊಡ್ಡ ದೊಡ್ಡ ಪೋಸ್ಟರ್ ಹಾಕೋತಾರೆ. ಸೊ ಅವರು ಗಮನಿಸ್ತೈತೆ ಯಾರು ಕೆಲಸ ಮಾಡ್ತಾರೆ ಪಕ್ಷಕ್ಕೆ, ಅವ್ರನ್ನ ಕೂಡ ಗಮನಿಸ್ತಾರೆ. ಪಕ್ಷ ಯಾರು ನಿಷ್ಠೆ ಸೇವೆ ಅವ್ರನ್ನ ಕೂಡ ಪಕ್ಷ ಗಮನಿಸ್ತದೆ. ನೀವು ಏನಾದ್ರೂ ರಾಜ್ಯದ ವರದಿಯನ್ನು ಕೊಟ್ಟಿದ್ರೆ ಸರ್, ನೀವು ಬೆಳವಣಿಗೆಗಳು ಇಲ್ಲ, ವರದಿಯನ್ನು ಕೊಟ್ಟಿಲ್ಲ, ವರದಿ ಅದು ಕೊಟ್ಟಿಲ್ಲ ರೀ ಸರ್. ಕಮ್ಯುನಿಟಿ ಸಚಿವರು ಭೇಟಿ ಯಾಕೆಂದ್ರೆ ಯಾವ್ರು ನೀವು ಮಧ್ಯಪುರ ಭೇಟಿ ಮಾಡ ಪರಮೇಶ್ವರ್ ಭೇಟಿ ಮಾಡಿ ಇಲ್ಲ ಒಂದ್ ಕಡೆ ಈ ಚರ್ಚೆ ನೋಡಿದ್ರೆ ನೀವು ಕಮ್ಯುನಿಟಿ ಸಚಿವರು ಒಂದ್ ಕಡೆ ಹೋದ್ರೆ ದರಿದ್ರ ಮುಖ್ಯಮಂತ್ರಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅಂದ್ರೆ ಚರ್ಚೆ ಮಾಡ್ತಾರೆ. ಇಲ್ಲ ಹಂಗಿಲ್ಲ, ಪ್ರಶ್ನೆ ಸಿಎಂ ವಿಚಾರ ಪ್ರಶ್ನೆ ಬರೋದಿಲ್ಲ ಅಂತ ಸನ್ನಿವೇಶ ಕೂಡ ನಮ್ ಮುಂದೆ ಇಲ್ಲ ಅಂತ ನಾವು ಹೇಳ್ತಾ ಇದೀವಿ. ಸೊ ಈಗ ಯಾರೋ ದಲಿತರಾಗೋದಾಗ್ಲಿ ಇನ್ನಾರು ಆಗೋದು ಅಂತ ಪ್ರಶ್ನೆ ಇಲ್ಲ. ಅದು ನಮ್ ಕೈಲಿಲ್ಲ, ಹೈಕಮಾಂಡ್ ಕೈಲಿದೆ. ಹೈಕಮಾಂಡ್ ಯಾರು ಹೇಳ್ತಾರ ಅವ್ರು ಆಗ್ತಾರೆ. ಅದಕ್ಕೆ ಪರಿಸ್ಥಿತಿ ಇಲ್ಲದೆ ಇರ್ಬೋದು. ಮುಂದಿನ ತನಿಖೆ ಇಡಿ ಕೂಡ ಎಂಟ್ರಿ ಆಗಿದೆ, ನಾಳೆ ಸಿಬಿಐ ಬರ್ಬೋದು ಬೇರೆ ಪ್ರಕರಣದಲ್ಲಿ. ಅಂತ ಪರಿಸ್ಥಿತಿ ಬಂದಾಗ ಅನಿವಾರ್ಯ ಆಗ್ಬೋದಲ್ಲ ನೋಡಲ್ಲ. ಕ್ಲೀನ್ ಚೀಟ್ ಕೊಟ್ಟು ಸಾಕಷ್ಟು ಹದಿಮೂರು ಸರ್ಕಾರದಲ್ಲಿ ಸಾಕಷ್ಟು ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ. ಇದು ರಾಜ್ಯ ಸರ್ಕಾರ ಮಾಡಿದ ಸರಿ ಇದೆ ಅಂತ ಆಗಾಕ ಆಗ್ಬಾರ್ದು. ನಾವ್ ಈಗ ಎಲ್ಲ ಹಿಂಗೆ ಆಗ್ತೈತೆ ಅವ್ರು ಬಂದ್ರೆ ಅದು ಯಾಕೆ ಈಗ ಏನ್ ಮಾಡ್ಬೇಕ್ರಿ? ಅಕ್ಟೋಬರ್ 3 ಒಂದ್ ವರ್ಷ ಆಯ್ತು. ನಾವೀಗ ಬಸ್ ಒಂದು ಅಲ್ಲೇ ನಿಂತಿದ್ಯಾ ಅದು.